ಏನು ನನ್ನ ಸ್ಥಿತಿ ನೋಡಿ ನಗು ಬರ್ತಿದ್ಯಾ ನಿನಗೆ? ಏ ಹಾಗೇದಿಲ್ವೇ, ಸುಮ್ಮನೆ ಸ್ಮೈಲ್ ಮಾಡ್ತಿದ್ದ ಅಷ್ಟೇ. ನಿನ್ನ ಎಂಗೇಜ್ಮೆಂಟ್ ಟೈಮಿಂದ ನೋಡ್ತಾನೆ ಇದ್ದೀನಿ, ನೀನು ಈ ಲೋಕದಲ್ಲೇ ಇಲ್ಲ ಅಂತ ಅನ್ಸುತ್ತೆ. ಹೇಗ್ ನಗ್ನಗ್ತಾ ಇದ್ದವಳು, ಈಗ ಬರೀ ಟೆನ್ಷನ್ ಪಾರ್ಟಿ ಆಗ್ಬಿಟ್ಟಿದ್ಯಾ? ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಗೊತ್ತಾಗ್ತಿಲ್ಲ. ನನ್ನ ಈ ಪರಿಸ್ಥಿತಿ ಯಾರಿಗೂ ಬೇಡ. ಎಲ್ಲ ಸರಿ ಹೋಗುತ್ತೆ, ಅವನು ಬರಲಿ, ನೀನೇನು ಯೋಚನೆ ಮಾಡಬೇಡ. ಇನ್ನೂ ಎಷ್ಟೊತ್ತು ಕಾಯಬೇಕೋ ಏನೋ. ನಿನಗೇನನ್ಸತ್ತೆ, ಬರ್ತಾನೆ ನಿನ್ನ ಅಭಿ? ನಿನ್ನ ಅಭಿ ನಿನ್ನ ಅಭಿ ಅಂತ ಪ್ಲೀಸ್ ಅನ್ಬೇಡ, ನನಗೆ ನಿಜವಾಗ್ಲೂ ಕೋಪ ಬರುತ್ತೆ. ಸರಿನಮ್ಮ, ಐ ಆಮ್ ಸಾರಿ. ಅವ್ನು ಬರ್ತಾನಾ? ಬರ್ದೇ ಬೇರೆ ದಾರಿ ಇಲ್ಲ ಅವನಿಗೆ. ಮತ್ತ್ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾನೆ? ಅದು ಅವನ ಹುಟ್ಟು ಗುಣ, ಎಲ್ಲಾನು ಲಾಸ್ಟ್ ಮಿನಿಟಲ್ಲೇ ಮಾಡೋ ಅಭ್ಯಾಸ. ಯಾವತ್ತು ಟೈಮಿಗೆ ಸರಿಯಾಗಿ ಕಾಣಿಸ್ಕೊಂಡವನೇ ಅಲ್ಲ ಅವನು. ಬೆಲ್ಟ್ ಎಲ್ಲಿಟ್ಟೆ? ಬೆಲ್ಟ್ ಎಲ್ಲಿಟ್ಟೆ? ಹತ್ತು ಗಂಟೆಗೆ ಸ್ನಾನ ಅಂತ ಗೀಸರ್ ಹಾಕಿದ್ರೆ 12 ಗಂಟೆಗೆ ಹೋಗೋದು. ಸ್ನಾನ ಆದ್ಮೇಲೆ ಟವಲ್ ಉಟ್ಕೊಂಡು ಬಂದು ಅದಿಲ್ಲ ಇದ್ದಿಲ್ಲ ಅಂತ ಅನ್ನೋದು. ಕಾಲ್ ಯು ಬ್ಯಾಕ್. ಬಾಯ್. ಬ್ರಷ್ ಎಲ್ಲಿಟ್ಟೆ? ಹೇರ್ ಬ್ರಷ್ ಎಲ್ಲಿ? ಕೂದಲು ಬಾಚೋ ಬಾಚಣಿಗೆಯಿಂದ ಕಾಲಿಗೆ ಹಾಕೋ ಸಾಕ್ಸ್ವರೆಗೂ ಯಾವುದು ಒಂದು ಜಾಗದಲ್ಲಿ ಇಡ್ತಿರ್ಲಿಲ್ಲ. ಅರೆ, ಇನ್ನೊಂದು ಸಾಕ್ಸ್ ಎಲ್ಲ ಹೋಯ್ತು. Let's get ready. ಕೈಯಲ್ಲೇ ವಾಚ್ ಕಟ್ಕೊಂಡು ವಾಚ್ ಇಲ್ಲ ಅಂತ ಮನೆಯೆಲ್ಲ ಹುಡ್ಕೋ ಪುಣ್ಯಾತ್ಮ ಅವನು. ಆದ್ಯಾ, ನನ್ನ ಫೋನ್ ಎಲ್ಲ ನೋಡ್ದ್ಯಾ? ನಿನ್ ಹಿಂದಿನ ಜೇಬಲ್ಲೇ ಇರುತ್ತೆ, ನೋಡ್ಕೋ ಒಂದ್ಸಲ. ಒಟ್ಟಿನಲ್ಲಿ ಟಾಪ್ ಟು ಬಾಟಮ್ ತಯಾರಾಗೋದ್ರೊಳಗೆ ನನಗೆ ಕಾದು ಕಾದು ಸಾಕಾಗ್ಬಿಡ್ತಿತ್ತು. ಅವನ ಬಗ್ಗೆ ಹೇಳ್ತಾ ಹೇಳ್ತಾ ನನಗೆ ಸುಸ್ತಾಗೋಯ್ತು. ಯಾಕೆ ನಗ್ತಿದ್ಯಾ? ಇಷ್ಟು ವರ್ಷ ಆದ್ಮೇಲೂ ಅವನ್ ಒಂದು ವಿಷಯನೂ ಹೇಗ್ ನೆನ್ಪಿಟ್ಕೊಂಡಿದ್ಯಾ ನೋಡ್ ನೀನು. ಒಂದು ಸಲ ಕೈ ಸುಟ್ಕೊಂಡ್ರೆ ಸಾಕು, ಬೆಂಕಿಯಿಂದ ದೂರ ಇರಬೇಕು ಅಂತ ಲೈಫ್ ಲಾಂಗ್ ನೆನಪಿರುತ್ತೆ. ನೆನಪುಗಳಂದ್ರೆ ಹಾಗೆ ಅಲ್ವೇನೆ, ಹಳೇದಾಗ್ತಾ ಹೋಗುತ್ತೆ, ಆದರೆ ಯಾವುದು ಮರೆಯೋಕ್ಕಾಗಲ್ಲ. ಅವನು ಯಾವ ನೆನಪುಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ. ತನ್ನ ಹಳೆಯ ನೆನಪುಗಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದೇ ಇಲ್ಲ ನಮ್ಮ ಶ್ರಾವಣಿ. ನೀವೆಲ್ಲ ಶ್ರಾವಣಿ ಅಕ್ಕ ಬಗ್ಗೆ ಹೇಗೆಲ್ಲ ಹೇಳ್ತಾ ಇದ್ರು, ಅವ್ರ ನಿಟ್ಟು ಹಾಗೆ ಇದ್ದಾರೆ. ಹೂನಮ್ಮ, ಹೂವಿನಂತ ಹುಡುಗಿ ಅವಳು. ಬಿಂದು, ಶ್ರಾವಣಿ ಹೋದ ಸರಿ ಬಂದಾಗ ಇದನ್ನೆಲ್ಲ ತಗೊಂಡು ಹೋಗ್ಬೇಕು ಅಂತ ಎತ್ತಿಟ್ಟಿದ್ಲು. ಪಾಪ, ತಗೊಂಡು ಹೋಗಕ್ಕಾಗಲಿಲ್ಲ. ಈ ಸರಿ ಆದ್ರೂ ತಗೊಂಡು ಹೋಗ್ಲಿ ಅಂತ ಎತ್ತಿಡ್ತಿದ್ದೀನಿ. ಆದರೆ ತನ್ನೊಳಗಿನ ಭಾವನೆಗಳನ್ನು ಯಾರ ಮುಂದೆನೂ ತೋರಿಸೋದೇ ಇಲ್ಲ ಅಷ್ಟೆ. ಬಾ, ಅವ್ರ ರೂಮಲ್ಲಿ ಇಡೋಣ. ಇಂದು ಇದರಲ್ಲಿ ಅಮೇಯ, ನಿಶಿ ಮತ್ತು ನಮ್ಮ ವರದ ಇವರೆಲ್ಲ ಚಿಕ್ಕವರು ಇದ್ದಾಗಿನ ಫೋಟೋಸ್ ಇದೆ, ಎಲ್ಲ ನೀಟಾಗಿ ಜೋಡಿಸಿಟ್ಬಿಡು. ರೀ, ಪಾತ್ರೆಗಳೆಲ್ಲ ಒರೆಸಿದ್ದಾಯ್ತು, ಬನ್ನಿ ಜೋಡಿಸಿ. ಸಂತೆ ನಡೆಸೋನಿಗೂ ಇಷ್ಟೊಂದು ಕೆಲಸ ಇರಲ್ಲ. ಹಾ, ಬಂದೆ. ಇದರಲ್ಲಿ ವರದ ಅವ್ರ ಹಳೆ ಫೋಟೋಸ್ ಇದೆಯಾ? ನಾನು ಇದುವರೆಗೂ ನೋಡೇ ಇಲ್ಲ.
ಅಚ್ಚೋ, ಎಲ್ಲರೂ ಎಷ್ಟು ಮುದ್ದು ಮುದ್ದಾಗಿದ್ದಾರೆ. ಇನ್ನು ಇಶಿ ಒಬ್ಳೆ ಆಗ್ಲಿಂದನೂ ಯಾಕೆ ಮಾರೆ ಹಾಕೊಂಡಿದ್ದಾಳೆ. ಏ ಬಿಂದು, ಈ ಪ್ಯಾಚ್ ತೆಗಿಬೇಕು, ಹೆಲ್ಪ್ ಮಾಡು ಬಾ. ಬಿಂದು, ಕರೀತಾ ಇದ್ದೀನಲ್ವಾ, ಬಾ. ಸರಿ ನಡಿ, ಬರ್ತೀನಿ. ಬಹಳ ಹೊತ್ತಿಂದ ವೇಟ್ ಮಾಡ್ತಿದ್ದಾಳೆ ಕಣೆ ಅವಳು, ಈಗ ಆಲ್ರೆಡಿ ಲೇಟ್ ಆಗಿದೆ. ಹೊರಡು ನೀನು. ಮೀಟ್ ಮಾಡ್ಬೇಕಂದ್ರೆ ಅವಳು ಅರ್ಜೆನ್ಸ್ ಇರೋದು ಅವಳಿಗೆ, ವೇಟ್ ಮಾಡ್ಲಿ ಬಿಡಿ ಅಂಕಲ್. ಆಯ್ತು ತಗೊಳ್ಳಿ, ಫೋನ್ ನಡೆ. ಹೇಳ್ತೀವಿ ಅಮ್ಮಂಗೆ ಇದೇನೋ ಅಂತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ವಾಟ್ ಅತ್ತೆ, ಅತ್ತೆ ಏನಾಯ್ತು? ಅಯ್ಯೋ ಓಕೆ. ಏ ವಿಕಿ, ಏನು ನೋಡ್ತಾ ನಿಂತಿದ್ಯಾ? ಬೇಗ ಹೋಗಿ ಡಾಕ್ಟ್ರಿಗೆ ಕಾಲ್ ಮಾಡು. ಜಸ್ಟ್ ರಿಲ್ಯಾಕ್ಸ್ ಅಬ್ಬಿ, ನಾನು ಆಲ್ರೆಡಿ ಡಾಕ್ಟ್ರಿಗೆ ಕಾಲ್ ಮಾಡಿದ್ದೀನಿ, ಶೀಸ್ ಆನ್ ದಿ ವೇ. ಅತ್ತೆಗೆ ಏನಾಯ್ತು? ಇಷ್ಟು ಜನ ಇದ್ದೀರಾ, ಅತ್ತೆನ ಸರಿಯಾಗಿ ನೋಡ್ಕೊಳಕ್ಕಲ್ವಾ? ಲಂಚ್ ಏನ ಸ್ಕಿಪ್ ಮಾಡಿದ್ರಾ, ಅದಕ್ಕೆ ಹೀಗಾಯ್ತಾ? ಎಂಗೇಜ್ಮೆಂಟ್ ದಿನ ಮಾತ್ರೆ ತಗೊಳ್ದೆ ಅಷ್ಟೊಂದೆಲ್ಲ ಓಡಾಡಿದ್ರೆ ಏನಾಗುತ್ತೆ? ಟ್ಯಾಬ್ಲೆಟ್ ತಗೊಳ್ಳಿಲ್ವಾ? ಅಭಿ, ಯಾಕೆ ಇಷ್ಟು ಗಾಬರಿ ಪಡ್ತಾ ಇದೆಯಾ? ಯೋಚನೆ ಮಾಡಬೇಡ. ನಿಂದು, ನಿನ್ನ ತಂಗಿದು ಮದುವೆ ಆಗೋವರೆಗೂ ನನ್ನ ಹಾರ್ಟು ಸ್ಟಾಪ್ ಆಗೋದಿಲ್ಲ. ಅವ ಡಾಕ್ಟರ್ ಬರೋದು ಇನ್ನೂ ಎಷ್ಟೊತ್ತಾಗುತ್ತೆ? ಅದು ವೇಟ್ ವೇಟ್ ವೇಟ್, ರಿಲ್ಯಾಕ್ಸ್, ಸಪೋರ್ಟ್ ತೆಗಿಬಿಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಅಭಿಗೆ ಸಿಟ್ಟು ಬಂದಾಗ ಅವನಿಂದ ದೂರ ಇರೋದೇ ಒಳ್ಳೇದು. ಅದರಲ್ಲೂ ಇದು ಬರೀ ಸಿಟ್ಟಲ್ಲ, ಸೂಪರ್ ಸಿಟ್ಟು. ತೆಗಿತಾ ಇಲ್ಲ, ಹೋಗ್ಲಿ. ಇನ್ನೊಂದು ಕಪ್ ಕಾಫಿ ಕುಡಿಯೋಣ. ಕಾಫಿ ಕುಡಿಯೋಕ ನಾವು ಬಂದಿರೋದಿಲ್ಲಿಗೆ ಬಂದೆ. ಸರಿ, ಅವನಿಗೆ ಇನ್ನೊಂದು ಸತಿ ಫೋನ್ ಮಾಡಿ ನೋಡು, ಪರವಾಗಿಲ್ಲ. ಛೇ, ಇದೊಂದು ಕೆಟ್ಟ ಅಭ್ಯಾಸ ಅವನಿಗೆ. ತಲೆ ಹೋಗ್ತಿದೆ ಅಂದ್ರೆ ಫೋನ್ ರಿಸೀವ್ ಮಾಡಲ್ಲ, ಮೆಸೇಜು ಹಾಕಲ್ಲ. ಸರಿ, ಮತ್ತೇನು ಮಾಡೋದು? ನೀನು ಹೇಳ್ದಂಗೆ ಅವನು ಕನ್ವಿನ್ಸ್ ಮಾಡೋಣ ಅಂತ ಮೀಟ್ ಮಾಡೋಕ್ಕೆ ಕರೆದೆ, ಆದರೆ ಇಷ್ಟೊತ್ತಾದರೂ ಬರಲಿಲ್ಲ ಅವನು. ನೀನೇ ಹೇಳು, ನಾನು ಇನ್ನೇನು ಮಾಡಲಿ ಅಂತ. ಅಲ್ವೇ, ನೀನು ಅವನನ್ನು ಅಷ್ಟು ಕೇಳ್ಕೊಂಡ ಮೇಲೂ ಅವನು ಬರಲೇ ಇಲ್ವಲ್ಲ, ನನಗೂ ಏನು ಮಾಡೋದು ಅಂತಲೇ ತೋಚ್ತಾ ಇಲ್ಲ. ನಿನಗೆ ಅವನ ಮನೆ ಎಲ್ಲಿದೆ ಅಂತ ಗೊತ್ತಾ? ಅವನ ಮನೆನಾ? ಹಾಂ, ಎಲ್ಲಿದೆ ಅಂತ ಗೊತ್ತಾ? ಹಾಂ ಗೊತ್ತು. ಅಂಕಲ್ ಏನಾಯ್ತು? ಓ, ಒಂದೇಶಾಗಿದೆ ಕಣೆಯ, ಆವಾಗಿಂದ ನಿನ್ನ ಫೋನ್ ರಿಂಗ್ ಆಗ್ತಾನೆ ಇದೆ. ಆ ಹುಡುಗಿ ಬಿಡದೆಲ್ಲ ಫೋನ್ ಮಾಡಿಸಿದ್ದಾಳೆ ನಿನಗೆ. ಹಾಂ ನೋಡು, ಆದರೆ 4 ಗಂಟೆ ಆಯಿತು, ಆ ಹುಡುಗಿ ಅಲ್ಲೇ ಇರ್ತಾಳೋ ಏನು ಕಥೆನೋ ಗೊತ್ತಿಲ್ಲ. ಬಾ ಹೋಗೋಣ. ಪುಣ್ಯಾತ್ಮ, ಆ ಹುಡುಗಿ ಅಲ್ಲೇ ಇರ್ತಾಳೆ ತಾನೆ? ಅಯ್ಯೋ ಅಂಕಲ್, ನಿಮ್ಗೆ ಆ ಹುಡುಗಿ ಬಗ್ಗೆ ಏನೂ ಗೊತ್ತಿಲ್ಲ. ತಲೆ ಕೆಟ್ಟರೆ ಬಂದರು ಬಂದ್ಬಿಡ್ತಾಳೆ ಅಷ್ಟೇ. ಬಂದರು ಬರ್ಬೋದು. ಒಂದು ಎಲ್ಲಿಗೆಯ? ಇನ್ನೆಲ್ಲಿಗೆ? ನಮ್ಮ ಮನೆಗೆ ಇಲ್ಲಿಗೆ. ಏ ಅಭಿ, ಅಭಿ ಸ್ವಲ್ಪ ನಿಂತ್ಕೊಳ. ಅಭಿ, ಅಭಿ ಸ್ವಲ್ಪ ನಿಂತ್ಕೋ, ಬಾ ಇಲ್ರಿ, ಸ್ವಲ್ಪ ಬಾಪ ಇಲ್ರಿ. ಆ ಹುಡುಗಿ ಏನಾದರೂ ಈ ಮನೆಗೆ ಬಂದ್ಬಿಟ್ರೆ ಅಷ್ಟೇ.